ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಪಂಚದ ಅತ್ಯಂತ ವಿಚಿತ್ರವಾದ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಈ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಅದರ ವಿಚಿತ್ರತೆಯಿಂದಲೇ ತುಂಬ ಫೇಮಸ್ ಆಗಿದೆ. ಅದು ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಮೊದಲನೇದು ಮಾಡರ್ನ್ ಟಾಯ್ಲೆಟ್ ತೈವಾನ್. ಸೊ ತೈವಾನ್ನಲ್ಲಿರೋ ಈ ರೆಸ್ಟೋರೆಂಟ್ನ ಕಾನ್ಸೆಪ್ಟ್ ತುಂಬಾ ವಿಚಿತ್ರವಾಗಿರುತ್ತೆ. ಯಾಕಂದರೆ ಈ ರೆಸ್ಟೋರೆಂಟ್ನ ಒಂದು ಟಾಯ್ಲೆಟ್ ರೀತಿನೇ ನಿರ್ಮಾಣ ಮಾಡಿದ್ದಾರೆ. ಅದು ಯಾವ ರೀತಿ ಅಂದರೆ, ಈ ಹೋಟೆಲ್ಗೆ ಬಂದವರು ಕಮೋಡ್ ಶೇಪ್ನಲ್ಲಿರೋ ಕುರ್ಚಿಗಳಲ್ಲಿ ಕೂತ್ಕೊಳ್ಬೇಕು. ಇಲ್ಲಿ ಗ್ರಾಹಕರಿಗೆ ಊಟ ಸರ್ವ್ ಮಾಡುವ ಪ್ಲೇಟ್ ಮತ್ತು ಬೌಲ್ ಎಲ್ಲವೂ ಕಮೋಡ್ ಶೇಪ್ನಲ್ಲಿ ಇರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಗ್ರಾಹಕರಿಗೆ ಸರ್ವ್ ಮಾಡುವ ಊಟ ಕೂಡ ತುಂಬ ವಿಚಿತ್ರ ಹಾಗೂ ನೋಡೋದಕ್ಕೆ ಅಸಹ್ಯವಾಗಿರುತ್ತೆ. ಈ ಹೋಟೆಲ್ಗೆ ನಾವು ತುಂಬ ಎಕ್ಸೈಟೆಡ್ ಆಗಿ ಬಂದ್ವಿ. ಆದರೆ ಇಲ್ಲಿನ ಕಾನ್ಸೆಪ್ಟ್ ನೋಡಿ ನಮಗೆ ಹೊಟ್ಟೆ ತೊಳೆದಂತೆ ಆಯಿತೆ ಅಂತ ಇಲ್ಲಿಗೆ ಬರುವ ಕೆಲ ಕಸ್ಟಮರ್ಗಳು ಹೇಳ್ತಾರೆ. ಎರಡನೇದು ಇಜಾಕಾಯಾ ಕಾಯಾ ಬುಕ್ಕಿ. ಸೊ ನಾರ್ಮಲಾಗಿ ನಾವು ಹೋಟೆಲ್ಗೆ ಹೋಗಿ ಕೂತ್ಕೊಂಡಾಗ ಹೇಳಿ ಸರ್ ನಿಮ್ಗೇನು ಬೇಕು ಅಂತ ವೆಯ್ಟರ್ ಕೇಳ್ತಾನೆ. ಆದರೆ ಈ ಹೋಟೆಲ್ನಲ್ಲಿ ಆ ರೀತಿ ಕೇಳೋದಕ್ಕೆ ಮನುಷ್ಯರ ಬದಲಾಗಿ ಕೋತಿಗಳು ಇರುತ್ತೆ. ಕೇಳೋದಕ್ಕೆ ನಿಮಗೆ ವಿಚಿತ್ರವಾಗಿ ಅನಿಸಿದ್ರು ಇದು ನಿಜ. ಚೈನಾದಲ್ಲಿರುವ ಈ ಹೋಟೆಲ್ನಲ್ಲಿ ಕೋತಿಗಳೇ ನಿಮ್ಮಿಂದ ಆರ್ಡರ್ನ ಪಡೆದು ನಿಮಗೆ ಫುಡ್ ಸರ್ವ್ ಮಾಡುತ್ತೆ. ಅದರಲ್ಲೂ ಈ ಹೋಟೆಲ್ನಲ್ಲಿರೋ ಕೋತಿಗಳು ಎಲ್ಲವೂ ಡೀಸೆಂಟಾಗಿ ಯೂನಿಫಾರ್ಮ್ ಹಾಕಿದ್ದು ಗ್ರಾಹಕರ ಜೊತೆ ತುಂಬ ಫ್ರೆಂಡ್ಲಿಯಾಗಿ ನಡ್ಕೊಳ್ಳುತ್ತಂತೆ. ಮತ್ತು ಆ ಕೋತಿಗಳು ಒಂದು ದಿನಕ್ಕೆ 2 ಗಂಟೆ ಮಾತ್ರ ಕೆಲಸ ಮಾಡುತ್ತೆ. ನಂತರ ಆ ಕೋತಿಗಳು ತಮ್ಮ ಶಿಫ್ಟ್ನ ಚೇಂಜ್ ಮಾಡಿಕೊಳ್ಳುತ್ತಂತೆ. ಮೂರನೇದು ಟ್ವಿನ್ ಸ್ಟಾರ್ಸ್. ಸೊ ಈ ಹೋಟೆಲ್ಗೆ ನಾವೇನಾದರೂ ಹೋದರೆ ನಮಗೆ ತುಂಬ ಸ್ಪೆಷಲ್ ಆಗಿರೋ ಎಕ್ಸ್ಪೀರಿಯೆನ್ಸ್ ಅಂತೂ ಆಗುತ್ತೆ. ಯಾಕಂದರೆ ಈ ಹೋಟೆಲ್ನಲ್ಲಿ ಕೆಲಸ ಮಾಡೋ ಎಲ್ಲ ಸಿಬ್ಬಂದಿಗಳು ಅವಳಿ ಜವಳಿಗಳೇ ಆಗಿದ್ದಾರೆ. ಮತ್ತು ಅವರೆಲ್ಲ 26 ವರ್ಷ ವಯಸ್ಸಿಗೆ ಕಡಿಮೆ ವಯಸ್ಸಿನವರೇ ಆಗಿರ್ತಾರೆ. ಮತ್ತು ಅವರಿಬ್ಬರು ಒಂದೇ ರೀತಿಯ ಡ್ರೆಸ್ನ ಹಾಕ್ಕೊಂಡು ಒಂದೇ ಟೇಬಲ್ಗೆ ಇಬ್ಬರು ಸರ್ವ್ ಮಾಡ್ತಾರೆ. ಇದೇ ಕಾರಣದಿಂದ ಈ ಹೋಟೆಲ್ಗೆ ಪ್ರತಿದಿನ 100 ಜನ ಊಟ ತಿನ್ನೋದಕ್ಕೆ ಬರ್ತಾರೆ. ನಾಲ್ಕನೇದು ಆರ್ಟ್ ಅಟ್ಯಾಕ್ ಗ್ರಿಲ್. ಸೊ ಈ ಹೋಟೆಲ್ನ ಓನರ್ ಮತ್ತು ಸಿಬ್ಬಂದಿಗಳು ಏನು ಹೇಳ್ತಾರೆ ಅಂದರೆ, ನಮ್ಮ ಹೋಟೆಲ್ನಲ್ಲಿ ನೀವು ಊಟ ತಿಂದರೆ ತುಂಬ ಬೇಗ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಈ ಹೋಟೆಲ್ನಲ್ಲಿ ಅಷ್ಟರ ಮಟ್ಟಿಗೆ ಕೊಬ್ಬಿನಾಂಶ ತುಂಬಿರುವ ಆಹಾರವನ್ನು ಗ್ರಾಹಕರಿಗೆ ಸರ್ವ್ ಮಾಡ್ತಾರೆ. ಇದೇ ಕಾರಣಕ್ಕೆ ಆ ಹೋಟೆಲ್ ಓನರ್ ಮತ್ತು ಸಿಬ್ಬಂದಿಗಳು ಆ ರೀತಿ ಹೇಳ್ತಾರೆ. ಮತ್ತು ಈ ಹೋಟೆಲ್ನಲ್ಲಿರುವ ಸಿಬ್ಬಂದಿಗಳು ಎಲ್ಲರೂ ಹಾಸ್ಪಿಟಲ್ನಲ್ಲಿರೋ ನರ್ಸ್ ಮತ್ತು ಡಾಕ್ಟರ್ಗಳ ರೀತಿ ಡ್ರೆಸ್ ಹಾಕ್ಕೊಂಡಿರ್ತಾರೆ. ಮತ್ತೊಂದು ಸ್ಪೆಷಾಲಿಟಿ ಏನಂದರೆ, ಈ ಹೋಟೆಲ್ಗೆ 350 ಪೌಂಡ್ಗಳಿಗಿಂತಲೂ ಜಾಸ್ತಿ ತೂಕ ಇರೋರು ಬಂದರೆ ಅವ್ರಿಗೆ ಊಟ ಫ್ರೀ. ಐದನೇದು ರೋಲರ್ ಕೋಸ್ಟರ್ ರೆಸ್ಟೋರೆಂಟ್. ಸೊ ಯುನೈಟೆಡ್ ಕಿಂಗ್ಡಮ್ನಲ್ಲಿರೋ ಈ ರೆಸ್ಟೋರೆಂಟ್ನಲ್ಲಿ ರೋಲರ್ ಕೋಸ್ಟರ್ ಇರುತ್ತೆ. ಆದರೆ ಅದು ಥೀಮ್ ಪಾರ್ಕ್ಗಳಲ್ಲಿ ಇರುವ ರೀತಿ ರೋಲರ್ ಕೋಸ್ಟರ್ ಅಲ್ಲ. ಯಾಕಂದರೆ ಈ ಹೋಟೆಲ್ನಲ್ಲಿ ಊಟ ಆರ್ಡರ್ ತಗೊಳ್ಳೋದಕ್ಕೆ ಮತ್ತು ಸರ್ವ್ ಮಾಡೋದಕ್ಕೆ ವೆಯ್ಟರ್ಗಳು ಇರೋದಿಲ್ಲ. ಅದರ ಬದಲಾಗಿ ನಾವು ಆರ್ಡರ್ ಮಾಡಿರೋ ಊಟ ರೋಲರ್ ಕೋಸ್ಟರ್ ಮೂಲಕ ನಿಮಗೆ ಸಪ್ಲೈ ಆಗುತ್ತೆ. ಸೊ ಈ ಒಂದು ಹೊಸ ಕಾನ್ಸೆಪ್ಟ್ನಿಂದ ಈ ರೆಸ್ಟೋರೆಂಟ್ ಈಗ UKನಲ್ಲಿ ತುಂಬ ಫೇಮಸ್ ಆಗಿದೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.